ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶಾಂತಕುಮಾರ್ ಕ್ಲಾಸಸ್. ನಾವು ಆಂಗ್ಲ ಮೈಸೂರು ಕಥನಗಳ ನೋಡ್ತಾ ಇದ್ದೀವಿ. ಟೋಟಲ್ ಆಗಿ ನಾಲ್ಕು ಆಂಗ್ಲ ಮೈಸೂರು ಕಥನಗಳು ನಡೆದಿದೆ. ಮೊದಲನೇ ಆಂಗ್ಲ ಮೈಸೂರು ಕಥನ ಬಗ್ಗೆ ಹಳೆಯ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಅದು ಎರಡನೇ ವಿಡಿಯೋ ಆಗಿರುತ್ತೆ. ಇದು ಹಿಸ್ಟ್ರಿ ಟಾಪಿಕ್ಸ್ನ ಮೂರನೇ ವಿಡಿಯೋ ಆಗಿರುತ್ತೆ. ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಎರಡನೇ ಆಂಗ್ಲ ಮೈಸೂರು ವಾರ್, ಇದು ನಡೆದಿದ್ದು 1780 1794 ಯಾರ್ಯಾರ ಮಧ್ಯೆ ನಡೀತಪ್ಪ ಅಂದರೆ ಬ್ರಿಟಿಷರು ಮತ್ತು ಹೈದರಾಲಿ ಮಧ್ಯೆ ನಡೀತದೆ. ಈ ಎರಡನೇ ಆಂಗ್ಲ ಮೈಸೂರು ಯುದ್ಧನ ಅರ್ಥ ಮಾಡೋಕ್ಕೆ ಮುಂಚೆ ಈ ಮೊದಲನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಏನಾಯಿತು ಅಂತ ತಿಳ್ಕೋಣ. ಈ ಮೊದಲನೇ ಆಂಗ್ಲ ಮೈಸೂರು ಯುದ್ಧ 1767 to 1769 ನಡೆಯುತ್ತೆ. ಇಲ್ಲಿ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮದ್ರಾಸ್ ಒಪ್ಪಂದ ನಡೀತದೆ. ಈ ಮದ್ರಾಸ್ ಒಪ್ಪಂದ ಏನ್ ಮಾಡ್ತಾರೆ ಅಂದ್ರೆ, ಯಾರೇ ಒಬ್ಬ ಫಾರಿನರು ಮೈಸೂರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತೇಳಿ ಈ ಮದ್ರಾಸ್ ಒಪ್ಪಂದದಲ್ಲಿ ತಿಳಿಸಲಾಗಿರ್ತದೆ. ಆದರೆ ಏನಾಗ್ತದಪ್ಪ ಅಂದರೆ, 1771 ಮರಾಠರ ಪೇಶ್ವೆ ಮಾಧವರಾವ್ ಹೈದರಾಲಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಕೂಡ ಬ್ರಿಟಿಷರು ಯಾವುದೇ ಸಹಾಯಕ್ಕೆ ಬರಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ಮದ್ರಾಸ್ ಒಪ್ಪಂದವನ್ನು ಮುರಿದಾಕ್ತಾರೆ. ಹಾಗೂ ಅದು ಅಲ್ಲದೆ 1779 ಇದರಲ್ಲಿ ಕಂಟ್ರೋಲ್ ಮಾಡ್ತಕ್ಕಂತಹ ಮಾಹೆ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ ಹಾಗೂ ಅದನ್ನ ವಶಪಡಿಸ್ಕೊಳ್ತಾರೆ. ಈ ಎರಡು ಮುಖ್ಯ ಕಾರಣಗಳಿಂದ ಹೈದರಾಲಿಗೆ ಕೋಪಗೊಂಡು ಯುದ್ಧನ ಸ್ಟಾರ್ಟ್ ಮಾಡ್ತಾನೆ. ಈ ಎರಡು ಎರಡನೇ ಆಂಗ್ಲ ಮೈಸೂರು ಯುದ್ಧ ಸ್ಟಾರ್ಟ್ ಆಗಕ್ಕೆ ಏನ್ ಕಾರಣಪ್ಪ ಅಂದ್ರೆ, ಅವರು ಮದ್ರಾಸ್ ಒಪ್ಪಂದನ ಮುರಿತಾರೆ ಒಂದೇ ಕಾರಣ ಆಗಿರ್ತದೆ. ಎರಡನೇ ಕಾರಣ ಏನಪ್ಪ ಅಂದ್ರೆ, ಅದು ಮಾಹೆ ಪ್ರದೇಶ. ಇದು ಮಲಬಾರ್ ತೀರ ಪ್ರದೇಶದಲ್ಲಿ ಮಾಹೆ ಒಂದು ಪೋರ್ಟ್ ಆಗಿರ್ತದೆ. ಇದು ಹೈದರಾಲಿಗೆ ತುಂಬ ಇಂಪಾರ್ಟೆಂಟ್ ಆದ ಪ್ರದೇಶ ಆಗಿರ್ತದೆ. ಯಾಕಪ್ಪ ಅಂದರೆ, ಇದು ಫ್ರೆಂಚರಿಗೆ ಈ ಫ್ರಾನ್ಸ್ನಿಂದ ಈ ಪೋರ್ಟ್ ಮುಖಾಂತರ ಯುದ್ಧಕ್ಕೆ ಏನೇನು ಬೇಕಾಗಿರ್ತದೋ ಅದನ್ನೆಲ್ಲ ತರಿಸ್ಕೊಳ್ತಾ ಇರ್ತಾನೆ. ಹಾಗಾಗಿ ಅವರಿಗೆ ಮಾಹೆ ಪ್ರದೇಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ಕಾರಣಗಳಿಂದ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆಗೋದು 1780 to 1784. ಇಲ್ಲಿ ಮೊದಲಿಗೆ ಹೈದರಾಲಿ ತನ್ನ ಬುದ್ಧಿಶಕ್ತಿಯಿಂದ ಏನು ಮಾಡ್ತಾನಪ್ಪ ಅಂದರೆ, ಈ ಮರಾಠರನ್ನ ಮತ್ತು ಹೈದರಾಬಾದ್ ನಿಜಾಮನ ತನ್ನ ಕಡೆ ಹೊಲಸ್ಕೊಳಕ್ಕೆ ನೋಡ್ದಾನೆ. ಆತ ಏನು ಮಾಡ್ತಾನಪ್ಪ ಅಂದರೆ, ಮರಾಠರನ್ನ ಯಾವ ಥರ ತನ್ನ ಕಡೆ ಹೊಲಸ್ಕೊಂತಾನೆ ಅಂದರೆ, ಈ ಸಂದರ್ಭದಲ್ಲೇ 1775 ಮೊದಲನೇ ಆಂಗ್ಲೋ ಮರಾಠ ಯುದ್ಧಗಳು ಸ್ಟಾರ್ಟ್ ಆಗಿರ್ತವೆ. ಅದು ಬ್ರಿಟಿಷರೊಂದಿಗೆ ಆಂಗ್ಲೋ ಮರಾಠ ಯುದ್ಧಗಳು ಸ್ಟಾರ್ಟ್ ಆಗಿರ್ತವೆ. ಹಂಗಾಗಿ ಮರಾಠರು ಬ್ರಿಟಿಷರೊಂದಿಗೆ ವೈರುತ್ವ ಇರ್ತದೆ. ಹಂಗಾಗಿ ಹೈದರಾಲಿ ಆಂಗ್ಲೋ ಮರಾಠರು ಒಂದಾಗಿ ಬ್ರಿಟಿಷರನ್ನು ಯುದ್ಧದಲ್ಲಿ ಸೋಲ್ಸೋಕ್ಕೆ ರೆಡಿ ಆಗ್ತಾರೆ. ಈ ಥರ ಮರಾಠರು ಹೈದರಾಲಿ ಕಡೆ ಬರ್ತಾರೆ. ನೆಕ್ಸ್ಟ್ ಹೈದರಾಬಾದ್ ನಿಜಾಮನ್ನ ಯಾವ ಥರ ತನ್ನ ಕಡೆ ಹೊಲಿಸ್ಕೊತಾರೆ ಅಂದರೆ, ಹೈದರಾಲಿ ಕಂಟ್ರೋಲ್ ಮಾಡ್ತಕ್ಕಂತಹ ಈ ನಾರ್ಥರ್ನ್ ಸರ್ಕಾರ್ಸ್ ಅಂತೇಳಿ ಅವನ್ನ ವಶಪಡಿಸ್ಕೊತಾರೆ. ಈ ನಾರ್ಥನ್ ಸರ್ಕಾರ್ಸ್ ಅಂತ ನಾರ್ಥನ್ ಸರ್ಕಾರ್ಸ್ ಇದು ಪ್ರದೇಶಗಳಾಗಿರ್ತವೆ. ಅದು ಏನಂದರೆ, ಮದ್ರಾಸಿನ ಮೇಲ್ಗಡೆ ಇರೋಂಥ ಪ್ರದೇಶಗಳು, ಅದನ್ನು ಹೈದರಾಬಾದ್ ನಿಜಾಮ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವನಿಗೇನೋ ತಿಳಿಸ್ದಾನೆ, ಈ ಪ್ರದೇಶಗಳನ್ನ ವಶಪಡಿಸ್ಕೊಂಡಿರೋದ್ರಿಂದ ಹೈದರಾಬಾದ್ ನಿಜಾಮ ಹೈದರಾಲಿ ಕಡೆ ಸೇರ್ಕೋತಾನೆ. ಆಮೇಲೆ ಇನ್ನೊಂದು ಸೇರ್ಕೊತಾನೆ. ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ, ಈ ಹೈದರಾಲಿ ಮತ್ತು ಹೈದರಾಬಾದ್ ನಿಜಾಮ ಇಬ್ಬರು ಸೇರ್ಕೊಂಡು ಈ ಕರ್ನಾಟಕ ಪ್ರದೇಶ,
ಆರ್ಕಾಟ್ ಪ್ರದೇಶ ಅಂತ ಕರೀತಾರೆ. ಈ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ಇದು ಈ ಕರ್ನಾಟಕ ಪ್ರದೇಶ ಆಳ್ವಿಕೆ ಮಾಡ್ತಾರೋ ಬ್ರಿಟಿಷರಿಗೆ ಸ್ನೇಹತ್ವ ಹೊಂದಿರ್ತಾರೆ. ಹಾಗಾಗಿ ಈ ಯುದ್ಧದಲ್ಲಿ ಯಾರ್ಯಾರು ಭಾಗಿ ಆಗ್ತಾರಪ್ಪ ಅಂದರೆ ಮರಾಠ, ಹೈದರಾಬಾದ್ ನಿಜಾಮ ಹಾಗೂ ಮೈಸೂರವರು ಒಂದು ಕಡೆ ಆದರೆ ಕರ್ನಾಟಕ ಆರ್ಕಾಟ್ ಪ್ರದೇಶ ಹಾಗೂ ಬ್ರಿಟಿಷರು ಇನ್ನೊಂದು ಕಡೆ ಆಗ್ತಾರೆ. ಇನ್ನು ಜುಲೈ 1780 ಹೈದರ್ ಅಟ್ಯಾಕ್ಡ್ ಅರ್ಕಾಟ್, ಅರ್ಕಾಟ್ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅರ್ಕಾಟ್ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಈ ಮೂರು ಹೈದರಾಬಾದ್ ನಿಜಾಮ, ಮರಾಠರು ಮತ್ತು ರೈತರ ಅಲ್ಲಿ ಅರ್ಕಾಟ್ ಪ್ರದೇಶವನ್ನು ಸುತ್ತರಿತಾರೆ. ಆಗ ಈ ಹೆಕ್ಟರ್ ಮಂದ್ರ ಸೇಂಟ್ ಜಾರ್ಜ್ ಕೋಟೆ ಮದ್ರಾಸ್ನಿಂದ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಗ ಹೈದರಾಲಿ ಹೆಕ್ಟರ್ ಮಂದ್ರನ ಸೋಲಿಸ್ತಾನೆ. ಹಂಗಾಗಿ ಅವನು ವಾಪಸ್ ಹಿಂತಿರುಗ್ತಾನೆ ಮದ್ರಾಸ್ಗೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಗ್ಲೀಷರು ಏನು ಮಾಡ್ತಾರೆ ಅಂದರೆ ಮಲಬಾರ್ ಕೋಸ್ಟನ್ನು ಅಟ್ಯಾಕ್ ಮಾಡ್ತಾರೆ. ಮಲಬಾರ್ ಕೋಸ್ಟುಗೂ ಮತ್ತು ಇವನು ಹೈದರಾಲಿ ಇರೋಂಥ ಅರ್ಕಾಟ್ ಪ್ರದೇಶಕ್ಕೂ ತುಂಬ ದೂರ ಆಗಿರ್ತದೆ. ಹಂಗಾಗಿ ಸೈನಿಕರನ್ನ ಅಲ್ಲಿಗೆ ಜಮಾವಣೆ ಮಾಡೋದು ತುಂಬ ಕಷ್ಟ ಆಗಿರ್ತದೆ. ಹಾಗಾಗಿ ಟಿಪ್ಪು ಅದನ್ನ ಮಲಬಾರ್ ರೀಜನ್ಗೆ ಹೋಗ್ತಾನೆ. ಅದನ್ನ ಆ ಪ್ರದೇಶಗಳು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಅವನು ವಾಪಸ್ ಪಡ್ಕೊಬೇಕು ಅಂತೇಳಿ ಹೋಗ್ತಾನೆ. ನೆಕ್ಸ್ಟು ಹಾಗೇನಾಗ್ತದೆ ಅಂದರೆ ಇವರು ಸೈನ್ಯ ಭಾಳ ಇರೋದ್ರಿಂದ ಸರ್ ಹೈಕ್ರೂಟ್ ಅಂತೇಳಿ ಒಂದು ಸೇನಾಧಿಕಾರಿ ಅವನೇನು ಮಾಡ್ತಾನೆ ಅಂದರೆ ಫೋರ್ಟ್ ವಿಲಿಯಂ ಇರೋದು ಬಂಗಾಳದಲ್ಲಿ, ಅವನೇನು ಮಾಡ್ತಾನಂದರೆ ಅಲ್ಲಿಂದ ಯುದ್ಧಕ್ಕೆ ಅವನು ಇಳಿತಾನೆ. ಹಂಗಾಗಿ ಯುದ್ಧ ಸ್ಟಾರ್ಟ್ ಮಾಡಿದ ಇವನು ಚಾಣಕ್ಯ ತಾನೆ ಏನು ಮಾಡ್ತಾನಪ್ಪ ಅಂದರೆ ಹೈದರಾಬಾದ್ ನಿಜಾಮ ಹಾಗೂ ಮರಾಠರನ್ನು ಯುದ್ಧದಿಂದ ಹಿಂದಿಸರಿ ಅಂತ ಮಾಡ್ತಾನೆ. ಹಂಗಾಗಿ ಏನಾಗ್ತದೆ ಅಂದರೆ ಹೈದರಾಲಿ ಒಬ್ಬಂಟಿಯಾಗಿ ನಿಲ್ತಾನೆ. ಹಾಗಾಗಿ 1781 ಹೈದರಾಲಿ ವರ್ಸಸ್ ಸರ್ ಏರ್ಕೋಟ್ ಮಧ್ಯೆ ಯುದ್ಧ ನಡೀತದೆ. ಯುದ್ಧ ನಡೆದಾದಮೇಲೆ ಈ ಯುದ್ಧದಲ್ಲಿ ಹೈದರಾಲಿ ಸೋಲ್ತಾನೆ. ಹಂಗಾಗಿ ಸೋತಾದ್ರೂ ಆಮೇಲೆ 7 ಡಿಸೆಂಬರ್ 1782 ಈ ಕ್ಯಾನ್ಸರ್ ತುತ್ತಾಗಿ ಮರಣ ಹೊಂದ್ತಾನೆ. ಹಾಗಾಗಿ ನೆಕ್ಸ್ಟು ಈ ಟಿಪ್ಪು ಯುದ್ಧನ ಏನಾಗ್ತಾನೆ ಅಂದರೆ ಟಿಪ್ಪು ಸುಲ್ತಾನ ಆಗಿ ಹೈದರಾಲಿ ಮರಣದ ನಂತರ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಹಾಗೂ 1.5 ವರ್ಷಗಳ ಕಾಲ ಬ್ರಿಟಿಷರೊಂದಿಗೆ ಛಲ ಬಿಡದಂತೆ ಹೋರಾಟ ಮಾಡ್ತಾನೆ. ಆದರೂ ಯಾವುದೇ ಫಲ ನೀಡದ ಕಾರಣ ಇಂಗ್ಲೀಷರೊಂದಿಗೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಅದು ಯಾವಾಗ ಅಂದರೆ ಮಾರ್ಚ್ 1784. ಈ ಮಂಗಳೂರು ಒಪ್ಪಂದದ ಟ್ರೀಟಿ ಏನಾಗಿರುತ್ತಪ್ಪ ಅಂದರೆ ಗೆದ್ದ ಪ್ರದೇಶಗಳ ವಿನಿಮಯ ಮಾಡ್ಕೋಬೋದು. ಅಂದರೆ ಇವರು ಟಿಪ್ಪು ಇಂಗ್ಲೀಷರಿಂದ ವಶಪಡಿಸಿದಂಥ ಪ್ರದೇಶಗಳನ್ನು ವಾಪಸ್ ಅವರಿಗೆ ನೀಡಿದರೆ ಬ್ರಿಟಿಷರು ಟಿಪ್ಪುವಿನಿಂದ ವಶಪಡಿಸಿಕೊಂಡ ಪ್ರದೇಶಗಳನ್ನು ವಾಪಸ್ ನೀಡಬೇಕಾಗ್ತದೆ. ಹಂಗಾಗಿ ಈ ಒಪ್ಪಂದದೊಂದಿಗೆ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯ ಆಗ್ತದೆ. ನೆಕ್ಸ್ಟು 3ನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗ್ತದೆ. ಅದು 1790-1792. ಈ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸ್ಟಾರ್ಟ್ ಆಗಕ್ಕೆ ಈ ಪ್ರಮುಖ ಕಾರಣಗಳೇನು ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.